ಹಾಯ್ ಎವ್ರಿವನ್, ಎಲ್ಲ ಕೆ ಎ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಎ ಕಣದ ಲೇಟೆಸ್ಟ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಇಂದು ಅಂದರೆ 8ನೇ ತಾರೀಕು, ಇವತ್ತು ನಿಮಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ. ಇಲ್ಲಿ ಏನು ಹೇಳಿದಾರೆ ಅಂದರೆ, CET CET 23 ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು, ಬಿ ಫಾರ್ಮ್, ಬಿ ಎಸ್ ಸಿ ನರ್ಸಿಂಗ್ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ವ್ಯಾಸಂಗ ಪ್ರಮಾಣಪತ್ರ ಪರಿಶೀಲನೆ ಕುರಿತು ಅಂತ ಹೇಳಿದ್ದಾರೆ. ಏನಂದರೆ, ಆಲ್ರೆಡಿ ವೆರಿಫಿಕೇಶನ್ ಕೂಡ ಶುರುವಾಗಿದೆ. ವ್ಯಾಸಂಗ ಪ್ರಮಾಣಪತ್ರ ಪರಿಶೀಲನೆ ಕೂಡ ಎಲ್ಲ ಕೋರ್ಸ್ಗಳಿಗೆ, ಇದು ಎಲ್ಲ ಕೋರ್ಸ್ಗಳಿಗೆ ಕೂಡ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ. ಇದು ಬರೀ ಇಂಜಿನಿಯರಿಂಗ್ ಕೋರ್ಸ್ಗೆ ಅಲ್ಲ, ಎಲ್ಲ ಕೋರ್ಸ್ಗಳಿಗೆ ಕೂಡ ಇದು ಅನ್ವಯಿಸುತ್ತದೆ ಅಂತ ನೋಟಿಫೈ ಮಾಡಿದ್ದಾರೆ. ಇಂಜಿನಿಯರಿಂಗ್ ಆಗಿರ್ಬೋದು, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ, ಬಿ ಫಾರ್ಮು ಮತ್ತು ಬಿ ಎಸ್ ಸಿ ನರ್ಸಿಂಗ್ ಕೂಡ ಇದನ್ನು ಅಪ್ಲಿಕಬಲ್ ಆಗುತ್ತೆ. ಬಿ ಎಸ್ ಸಿ ನರ್ಸಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಹಾಜರಾಗುತ್ತೆ. ಅವರಿಗೆ ಪ್ರತ್ಯೇಕವಾಗಿ ಯಾವುದೇ ರೀತಿ ಪರಿಶೀಲನೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ವೇಳಾಪಟ್ಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ವೇಳಾಪಟ್ಟಿ ಅನುಗುಣವಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಬೇಕು. ಓನ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಫೈನ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.